वास्तव न्यूज में स्वागत है आपका। मैं हूं सरदार। कल जो विजयपुर शहर में कांग्रेस कृष्णा महासमावेश, जो आज विजयपुर शहर में जो यहां पर कार्यक्रम आयोजन हो रहा है, इस कार्यक्रम में लोग यहां पर देखकर पोस्टरे माजी एमएलए मकबूल बागवान के विजयपुर शहर में हर गली गली में, हर कोने कोने में, हर चौकों में अचानक सा मकबूल बागवान माजी एमएलए के पोस्टर देखकर ये सोच में पड़ गए, ताकि इतने सालों से अब तक मकबूल बागवान किसी कांग्रेस के प्रतिभटना में, स्ट्राइक में, मोर्चा में, प्रेस मीटिंग में अब तक नहीं दिखाई दे, मगर इस बार अचानक इनके पोस्टर लगने के बाद तो लोग यही बातचीत चाय पे कर रहे हैं, ताकि इस बार मकबूल बागवान का ही विजयपुर शहर से कांग्रेस टिकट का फाइनल हो गया है। अब तो वो फाइनल तो नहीं हो गया है। कहीं सैकड़ों लोग यहाँ पर खड़े हुए हैं, समझो जिद्दा जिद्दी पे ही खड़े हो गए हैं, ताकि सभी लोग टिकट की मांग विजयपुर शहर से कर चुके हैं, मगर अब तक मकबूल बागवान कहीं पर भी नहीं दिखाई देने वाले। अचानक सा एक कल प्रेस मीट रख गए, तो इस प्रेस मीटिंग के नेतृत्व में विजयपुर शहर के लोगों को दावत भी दे चुके हैं, ताकि सभी लोग बिना चुके बिना भूले ही दरबार ग्राउंड में आना चाहिए। माने के बड़े बड़े हस्तियां यहां पर आ रहे हैं, ताकि मकबूल बागवान प्रेस मीट में भी अब तक नहीं कर चुके थे, मगर इस बार उन्होंने एक प्रेस मीट किया। तो प्रेस मीट में ये कहते हैं कि कांग्रेस के जाने माने विजयपुर के यानी के कर्नाटका के बड़े बड़े हस्तियां इनको डायरेक्शन दी, तो इनके ही नेतृत्व में ये समावेश हो रहा है। तो सोचो कि विजयपुर शहर में हर कोने कोने पर यही चर्चे हो रहे हैं, यही बातें हो रहे हैं, ताकि मकबूल बागवान को भूल गए थे लोग, अब तो फिर से कहते हैं कि जोर का झटका धीरे से लग गया। तो सोचो इसी डायलॉग के पीछे लोग बात करते हैं कि मकबूल बागवान जोर का झटका धीरे से लगाया। आखिर ये झटका धीरे से किसको लग गया है, ये आने वाला वक्त में ही पता चलता है। ताकि अब तो यहाँ पर समावेश में तो ये दावत तो दे चुके हैं, मगर लोग सोच और विचार में यही पड़ गए हैं, आखिर कैसे ये जोर का झटका धीरे से लग गया है। देखेंगे प्रेस मीट में क्या कहते हैं, आपको यही सुनाते हैं एक रिपोर्ट में। ಮೊದಲನೇದಾಗಿ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಆದೇಶದಂತೆ ಮುಂಬರುವ 30ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆಗೆ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಕೃಷ್ಣ ಸಮಾವೇಶವನ್ನು ಹೆಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದ ಉದ್ದೇಶ ಏನೆಂದರೆ, 2013ರಿಂದ 2018ವರೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಈ ಕೃಷ್ಣಾ ಬೇಸಿನ್ದಿಂದ ಯಾವ್ಯಾವ ಜನಪ್ರಿಯ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ, ಹಾಗೂ ಈ ಬಿಜೆಪಿಯ ದುಷ್ಟ ಆಡಳಿತವನ್ನು ಅವರು ಕೃಷ್ಣಾ ಬೇಸಿನ್ನಲ್ಲಿ ಯಾವ ಕೆಲಸವನ್ನು ಕೂಡ ಮುಂದುವರೆಸಿಲ್ಲ. ಈ ಎಲ್ಲ ವಿಷಯವನ್ನು ಜನರ ಮುಂದೆ ಹೇಳಲಿಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು, ಹಾಗೂ ಎಐಸಿಸಿಯ ಜನರಲ್ ಸೆಕ್ರೆಟರಿಗಳಾದ ಸೃಜೆವಾಲಾ ಸಾಹೇಬರು, ಎಐಸಿಸಿಯ ಸೆಕ್ರೆಟರಿ ಆಗಿರುವ ಪಿ ಸಿ ವಿಷ್ಣುನಾಥ್ ಅವರು, ಕೆಪಿಸಿಸಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವರ್ಕಿಂಗ್ ಪ್ರೆಸಿಡೆಂಟ್ ಆದ
ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು, ಇನ್ನೊಬ್ಬರು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿರುವ ಸನ್ಮಾನ್ಯ ಶ್ರೀ ಸಲೀಂ ಅಹಮದ್ ಅವರು, ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯರು ಎಐಸಿಸಿ ಜನರಲ್ ಸೆಕ್ರೆಟರಿ ಆಗಿರುವ ಎಚ್ ಕೆ ಪಾಟೀಲ್ ಅವರು, ವಿಧಾನ ಪರಿಷತ್ತಿನ ಹರಿಪ್ರಸಾದ್ ಅವರು, ಹಾಗೂ ಎಐಸಿಸಿ ಕೋಆರ್ಡಿನೇಟರ್ ಆಗಿರುವ ಸೈಯದ್ ನಾಸಿರ್ ಹುಸೇನ್ ಅವರು, ಹಾಗೂ ಇಲೆಕ್ಷನ್ ಕಮಿಟಿಯ ಮೆಂಬರ್ ಆಗಿರುವ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಅವರು ಮತ್ತಿತರರು ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ, ತಮ್ಮಂದು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದಕ್ಕೋಸ್ಕರ ನಾನು ಒಬ್ಬ ಮಾಜಿ ಶಾಸಕನಾಗಿ, ಈ ನಗರದ ಶಾಸಕನಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಾಗಿ ತಮ್ಮಂದು ಈ ಮಾಧ್ಯಮ ಮುಖಾಂತರ ತಮ್ಮೆಲ್ಲರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ತಾವು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಲವ ತರಿಸಲಿಕ್ಕೆ ಈ ವಿನಂತಿ ಮಾಡುತ್ತೇನೆ. ಥ್ಯಾಂಕ್ ಯು. ಪ್ರೋಗ್ರಾಮ್ ದರ್ಬಾರ್ ಗ್ರೌಂಡಲ್ಲಿ ಆಗ್ತಾ ಇದೆ, ಮಧ್ಯಾಹ್ನ 3 ಗಂಟೆಗೆ. 20-25 ಸಾವಿರ ಜನ ಸೇರ್ಬೋದು ಅಂತ ಕೇಸಿ ನಿರೀಕ್ಷೆಯಲ್ಲಿ ಇದ್ದಾರೆ. ಇಸ್ತೇಬಾಲ್ ಕರ್ತಾ ಹೂ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಔರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಗೆ ಜಾನಿಬ್ ಸೆ ಹಮೇ ಆದೇಶ ಮಿಲಾ ಹೈ ಕೆ ಬಿಜಾಪುರ್ ಶಹರ್ ಮೇ ಏಕ್ ಕೃಷ್ಣಾ ಬೇಸಿನ್ ಕೃಷ್ಣಾ ಸಮಾವೇಶ ಕರ್ನೆ ಕೆ ಲಿಯೆ 30 ತಾರೀಖ ಕೋ ದರ್ಬಾರ್ ಎಸ್ಪಿ ಗ್ರೌಂಡ್ ಮೇ ಕಿಯಾ ಜಾ ರಹಾ ಹೈ 3 ಬಜೆ. ಇಸ್ ಪ್ರೋಗ್ರಾಮ್ ಕಾ ಮಕ್ಸದ್ ಯೇ ಹೈ ಕಿ ಹಮಾರಿ ಸರ್ಕಾರ ಯಾನಿ 2013 ಸೆ 2018 ತಕ್ ಕಿ ಕಾಂಗ್ರೆಸ್ ಕಿ ಸರ್ಕಾರ ಮೇ ಕೃಷ್ಣಾ ಬೇಸಿನ್ ಕೆ ಪ್ರೊಜೆಕ್ಟ್ ಮೇ ಜಿತ್ನೆ ಬಿ ಪಬ್ಲಿಕ್ ಕೆ ಹಿತ ಮೇ ಜೊ ಕಾಮ ಹುಯೆ ಹೈ ಉಸ್ ಕಾಮ ಕೋ ಗಿನಾನೆ ಕೆ ಲಿಯೆ ಔರ್ BJP ಸರ್ಕಾರ ಮೇ ಜೊ ಕಾಮ ಆಗೆ ಹೋನಾ ಥಾ ವೋ ನಾಕಾಮ ಹುಯೆ ಹೈ ಉಸ್ಕೊ ಲೋಗೋ ಕೆ ಸಾಮನೆ ಬತಾನೆ ಕೆ ಲಿಯೆ ಹಮಾರೆ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕೆ ಅಧ್ಯಕ್ಷ ಜನಾಬ್ DK ಶಿವಕುಮಾರ್ ಸಾಹಬ್ ಔರ್ ಎಕ್ಸ್ CM ಜನಾಬ್ ಸಿದ್ದರಾಮಯ್ಯ ಸಾಹಬ್ ಔರ್ AICC ಕೆ ಜನರಲ್ ಸೆಕ್ರೆಟರಿ ಜನಾಬ್ ಸುರ್ಜೇವಾಲಾ ಸಾಹಬ್ ಔರ್ AICC ಕೆ ಸೆಕ್ರೆಟರಿ ಜನಾಬ್ PC ವಿಶ್ವನಾಥ್ ಸಾಹಬ್ ಔರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕೆ ಪ್ರಚಾರ ಸಮಿತಿ ಕೆ ಅಧ್ಯಕ್ಷ ಜನಾಬ್ MB ಪಾಟೀಲ್ ಸಾಹಬ್, ವರ್ಕಿಂಗ್ ಪ್ರೆಸಿಡೆಂಟ್ ಜನಾಬ್ ಸತೀಶ್ ಜಾರಕಿಹೊಳಿ ಸಾಹಬ್, ಔರ್ ಏಕ್ ವರ್ಕಿಂಗ್ ಪ್ರೆಸಿಡೆಂಟ್ ಜನಾಬ್ ಸಲೀಮ್ ಅಹಮದ್ ಸಾಹಬ್, ಔರ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಜನರಲ್ ಸೆಕ್ರೆಟರಿ ಜನಾಬ್ HK ಪಾಟೀಲ್ ಸಾಹಬ್, ಹರಿಪ್ರಸಾದ್ ಸಾಹಬ್, AICC ಕೆ ಕೋಆರ್ಡಿನೇಟರ್ ಜನಾಬ್ ಸೈಯದ್ ನಾಸಿರ್ ಹುಸೇನ್ ಸಾಹಬ್, ಎಲೆಕ್ಷನ್ ಕಮಿಟಿ ಕೆ ಮೆಂಬರ್ ಜನಾಬ್ ಶಿವಾನಂದ್ ಪಾಟೀಲ್ ಸಾಹಬ್ ಔರ್ ದೀಗರ್ ಕಾಂಗ್ರೆಸ್ ಕೆ ಬಡೆ ಲೀಡರ್ಸ್ ಇಸ್ ಪ್ರೋಗ್ರಾಮ್ ಮೇ ಶಾಮಿಲ್ ಹೋ ರಹೆ ಹೈ. ಆಪ್ ಲೋಗೋ ಸೆ ಇಸ್ ಕೃಷ್ಣಾ ಸಮಾವೇಶ ಕೆ ಬಾರೆ ಮೇ ವೋ ತಫ್ಸೀಲ್ ಸೆ ಬತಾಯೆಂಗೆ. ಮೈ ಏಕ್ ಇಸ್ ಶಹರ್ ಕಾ ಎಕ್ಸ್ MLA ಹೋನೆ ಕೆ ನಾತೆ ಸಾಥೆ ಸಾಥ್ ಕಾಂಗ್ರೆಸ್ ಕಾ ಏಕ್ ಅಭಿಮಾನಿ ಹೋನೆ ಕೆ ನಾತೆ ಆಪ್ ಲೋಗೋ ಸೆ ಮೈ ಯೇ ಗುಜಾರಿಶ್ ಕರ್ತಾ ಹೂ ಕಿ ಆಪ್ ಸಬ್ ಇಸ್ ಸಮಾವೇಶ ಕೋ ಸಕ್ಸೆಸ್ ಕರೆ ಔರ್ ಕಾಂಗ್ರೆಸ್ ಪಕ್ಷ ಕೆ ಹಿತ ಮೇ ಕಾಂಗ್ರೆಸ್ ಪಕ್ಷ ಕೆ ಲಿಯೆ ಆಪ್ ಏಕ್ ವೆಲ್ ವಿಶ್ ಕರೆ ಐಸಿ ಮೈ ಆಪ್ ಲೋಗೋ ಸೆ ಉಮೀದ್ ರಖತಾ ಹೂ. ಸಲಾಮ್ ಅಲೈಕುಮ್.